ಕೆಲವು ಹೊತ್ತಿನ ಮುಂಚೆ ಮಾತನಾಡ್ತಾ ಇದ್ವಿ, ಡಿ ಕೆ ಶಿವಕುಮಾರ್ ಅವರು ಪ್ರಯಾಣ ಮಾಡ್ತಾ ಇದ್ದಂಥ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶವಾಯಿತು ಅಂತ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಫೂಟೇಜಸ್ಗಳು ಲಭ್ಯ ಆಗಿದ್ದಾವೆ. ಓ, ಇಟ್ಸ್ ಎ ಹ್ಯೂಜ್ ಮಿಸ್ಹ್ಯಾಪ್ ವಿಚ್ ಹ್ಯಾಸ್ ಬಿನ್ ಅವರ್ಟೆಡ್. ಎಕ್ಸ್ಕ್ಲೂಸಿವ್ ಫೂಟೇಜಸ್ಗಳು ಪವರ್ ಟಿ ವಿಗೆ ಲಭ್ಯ ಆಗ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ವಿಂಡ್ಶೀಲ್ಡ್ ಸಂಪೂರ್ಣವಾಗಿ ಮುರಿದೋಗಿದೆ, ಬ್ರೋಕನ್ ಇಂಟು ಪೀಸಸ್. ನಿಮಗೆ ಹೆಲಿಕಾಪ್ಟರ್ ಗ್ರೇಡ್ ಗ್ಲಾಸಸ್ ಅಂತ ಬರುತ್ತೆ ನಿಮಗೆ, ಆಯಿತಾ, ಅದು ಬ್ರಿಟಲ್ ಆಗ್ತವೆ ನಿಮಗೆ. ಆ ಹೆಲಿಕಾಪ್ಟರ್ ಗ್ರೇಡ್ ಗ್ಲಾಸಸ್ಸು ಎಷ್ಟು ಟಫ್ ಇರುತ್ತೆ ಅಂತಂದರೆ, ಯಾವುದೇ ರೀತಿಯ ಗಾಳಿಯನ್ನಾಗಲಿ ಅಥವಾ ಯಾವುದೇ ರೀತಿಯ ವಸ್ತು ಒಂದು ವೇಳೆ ಅಡ್ಡ ಬಂದ ಸಂದರ್ಭದಲ್ಲಿ ಆ ವಸ್ತು ಒಂದು ವೇಳೆ ಟಚ್ ಆದರೂ ಕೂಡ ಅದನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಬಟ್ ಪ್ರಯಾಣ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಆ ಚಾಪರಿನ ವಿಂಡ್ಶೀಲ್ಡ್ ಮುರಿದೋಯ್ತಾ? ಐ ಬಿಲೀವ್ ಸೊ, ಹಾಗೆ ಅನ್ನಿಸ್ತಾ ಇದೆ. ಹಾಗಾಗಿದ್ರೆ ಅವರು ಚಾಪರ್ನ ಹೇಗೆ ಮ್ಯಾನೇಜ್ ಮಾಡಿದ್ದಿರ್ಬೋದು ಅಂತ, ಯಾಕಂದರೆ ಇದು ಕಾರ್ ಅಲ್ಲ. ನಾವು 100 ಫೀಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲ 4 ವಿಂಡೋ ತಗೊಂಡು ಹೋಗ್ತಾ ಇದ್ದೀವಿ, ಒಂದು ವಿಂಡೋ ಮುರಿದೋಯ್ತು ಅಥವಾ ವಿಂಡೋ ಹಾಕೊಂಡು ಹೋಗ್ತಾ ಇದ್ದೀವಿ, ಒಂದು ಗ್ಲಾಸ್ ಪೇನ್ ಮುರಿದೋಯ್ತು ಅಥವಾ ಒಂದು ವಿಂಡೋ ಶೀಲ್ಡ್ ಮುರಿದೋಯ್ತು ಅನ್ನೋದಕ್ಕೆ ಇದು ಕಾರಲ್ಲ. ನಿಮಗೆ ಎಕ್ಸ್ಟ್ರೀಮ್ ಏರ್ ಪ್ರೆಷರ್ ಇರುತ್ತೆ ನಿಮಗೆ ಆಕಾಶದಲ್ಲಿ ಚಾಪರ್ ಹೋಗ್ತಾ ಇರುವ ಸಂದರ್ಭದಲ್ಲಿ. ಎಕ್ಸ್ಟ್ರೀಮ್ ಏರ್ ಪ್ರೆಷರ್, ಹ್ಯೂಜ್ ಏರ್ ಪ್ರೆಷರ್ ಇರುತ್ತೆ, 100 ಟೈಮ್ಸ್ ಮೋರ್ ಏರ್ ಪ್ರೆಷರ್ ಇರುತ್ತೆ ನಿಮಗೆ. ಸೊ ಹೌ ಡಿಡ್ ದಿ ಪೈಲಟ್ ಮ್ಯಾನೇಜ್ ಟು ಗೆಟ್ ಇಟ್ ಟು ದಿ ಗ್ರೌಂಡ್? ಮುಂಭಾಗದ ಗಾಜು ಪೀಸ್ ಪೀಸ್ ಆಗಿರೋದನ್ನು ಗಮನಿಸ್ತಾ ಇದ್ದೀರಿ ತಾವು. ಇನ್ನೊಂದು ಅಪ್ಡೇಟ್ ನಮಗೆ ಸಿಕ್ಕಿರೋದು, ಹೆಲಿಕಾಪ್ಟರು ಟೇಕ್ ಆಫ್ ಇನ್ನೇನು ಆಗ್ತಿದೆ ಅನ್ನುವ ಸಂದರ್ಭದಲ್ಲಿ ಹದ್ದು ಬಂದು ಹೊಡೆದಿದೆ ವಿಂಡ್ಶೀಲ್ಡ್ಗೆ ಅಂತ. ಇನ್ಫ್ಯಾಕ್ಟ್ ನಾನು ಈ ಹಂತದಲ್ಲಿ ಹೇಳಲೇಬೇಕು, ಇಟ್ಸ್ ಎ ಗ್ರೇಟ್ ಲಕ್ಕಿ ಎಸ್ಕೇಪ್. ಹೌದು, ಥ್ಯಾಂಕ್ ಗಾಡ್. ಯಾಕೆಂತಂದರೆ ಚಾಪರ್ ಏನಾದರೂ ಭಾಳ ಮೇಲಕ್ಕೆ ಹೋಗಿರುವ ಸಂದರ್ಭದಲ್ಲಿ ಹದ್ದುಗಿದ್ದು ಬಂದು ಕುಕ್ಕಿ ಚಾಪರ್ದು ವಿಂಡ್ಶೀಲ್ಡ್ ಏನಾದರೂ ಡ್ಯಾಮೇಜ್ ಆಗಿದ್ದಿದ್ರೆ, ಯೂಶ್ವಲಿ ಇಟ್ ಡಸಂಟ್ ಹ್ಯಾಪನ್, ಬಟ್ ಸ್ಟಿಲ್ ಆಗಿದ್ದಿದ್ರೆ ಇನ್ನೇನು ಅದು ಟೇಕ್ ಆಫ್ ಆಗ್ತಿದೆ ಅನ್ನುವ ಸಂದರ್ಭದಲ್ಲಿ ಹದ್ದು ಬಂದು ವಿಂಡ್ಶೀಲ್ಡ್ಗೆ ಕುಕ್ಕಿದೆ, ಡಿಕ್ಕಿ ಆಗಿದೆ ಹದ್ದು, ಆ ಚಾಪರ್ನ ಎದುರುಗಡೆಯ ಗಾಜು ಸಂಪೂರ್ಣವಾಗಿ ಮುರಿದು ಹೋಗಿದೆ. ಬಲಗಡೆ ಭಾಗದಲ್ಲಿ ನಾವು ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಆಮೇಲೆ ಚಾಪರ್ ಗ್ರೇಡು ಗ್ಲಾಸಸ್ಗಳು ನಿಮಗೆ ಕಡಿಮೆ ಖಂಡಿತ ಅಲ್ವೇ ಅಲ್ಲ ರೀ, ಟಫಂಡ್ ಗ್ಲಾಸ್ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ಎಷ್ಟೋ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಉಲ್ಲೇಖಿಸುವಾಗ ಹೆಲಿಕಾಪ್ಟರ್ ಗ್ರೇಡ್ ಗ್ಲಾಸಸ್, ಹೆಲಿಕಾಪ್ಟರ್ ವಿಂಡ್ಶೀಲ್ಡ್ ಗ್ರೇಡ್ ಗ್ಲಾಸಸ್ ಅಂತ ಬಳಸಿರೋದನ್ನು ತಾವು ಗಮನಿಸಿರ್ತೀರಿ, ಒಂದೊಂದು ಸಲ ಓದಿರ್ತೀರಿ ತಾವು. ಫಾರ್ ಎಕ್ಸಾಂಪಲ್, ಯಾವುದೋ ಮೊಬೈಲ್ ಫೋನಿನ ಗ್ಲಾಸ್ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಐಫೋನ್ ತಗೊಳ್ತೀರಿ, ಅದರ ಮೇಲೆ ಬರೆದಿರ್ತಾರೆ ನಿಮಗೆ ಚಾಪರ್ ಗ್ರೇಡ್ ಗ್ಲಾಸ್. ಗೊತ್ತಾಯ್ತಲ್ಲ, ಹಾಗೆ ಅಷ್ಟು ಟಫ್ ಆಗಿರುವ ಟಫನ್ ಗ್ಲಾಸ್ನ ಬಳಸಿರ್ತಾರೆ. ಆದರೂ ಕೂಡ ಈ ಥರದ ಮಿಸ್ಹ್ಯಾಪ್ಗಳು ಆಗ್ತವೆ, ಈ ಥರದ ಇನ್ಸಿಡೆಂಟ್ಗಳು ನಡೆದು ಹೋಗ್ತವೆ. ಆದರೆ ಈ ಘಟನೆಯಲ್ಲಿ ಯಾರಿಗೂ ಏನೂ ಸಮಸ್ಯೆ ಆಗಿಲ್ಲ. ಐ ಆಮ್ ಥ್ಯಾಂಕ್ಫುಲ್ ಡಿ ಕೆ ಶಿವಕುಮಾರ್ ಅವರು, ಯಾವುದೇ ಸಮಸ್ಯೆಗಳಿಲ್ಲದೆ ಡಿ ಕೆ ಶಿವಕುಮಾರ್ ಅವರ ಜೊತೆಗಿದ್ದವ್ರಿಗೂ ಕೂಡ ಯಾವುದೇ ಸಮಸ್ಯೆಗಳಾಗದೆ, ಇನ್ಕ್ಲೂಡಿಂಗ್ ದಿ ಪೈಲಟ್ ನಾನು ಹೇಳ್ತಾ ಇದ್ದೀನಿ, ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಇಟ್ಸ್ ಎ ಗ್ರೇಟ್ ಎಸ್ಕೇಪ್.
ಅದರ ಜೊತೆಗೆ ನಿಮಗೆ ಕೆಲವು ಚಾಪರ್ಗಳಲ್ಲಿ ಈಗ ನಾವು ನೋಡ್ತಾ ಇರೋದು ವಿ ಟಿ ಎ ಯು ಎಸ್ದು, ದಟ್ಸ್ ಅ ಮಾಡಲ್ ಆಫ್ ದಿ ಚಾಪರ್. ನಿಮಗೆ ಇನ್ನು ಕೆಲವು ಚಾಪರ್ಗಳಲ್ಲಿ ಸ್ಟ್ರಚ್ಡ್ ಅಕ್ರೈಲಿಕ್ ಗ್ಲಾಸಸ್ನ ವಿಂಡ್ಶೀಲ್ಡ್ಗಳನ್ನು ಬಳಸಿರ್ತಾರೆ. ಅಂದರೆ ನಿಮಗೆ ಏರಿಯಲ್ ವ್ಯೂ ನಿಮಗೆ ಸಂಪೂರ್ಣವಾಗಿ ಕಾಣಬೇಕು ಅನ್ನುವ ನಿಟ್ಟಿನಲ್ಲಿ ಅಂಥವುಗಳನ್ನು ಬಳಸಿರ್ತಾರೆ. ಈ ಅಬ್ರೇಷನ್ಸ್ ಅಂತ ಕರೀತಾರೆ, ಅಂದರೆ ಈ ವಿಂಡ್ಶೀಲ್ಡ್ನ ವೈಪರ್ಗಳು ಬಳಸುವ ಸಂದರ್ಭದಲ್ಲಿ ಸ್ಕ್ರಾಚ್ ಆಗಿಬಿಡುತ್ತೆ ಅಂತ ಕೂಡ ಹೇಳ್ತಾರೆ. ಬಟ್ ದಟ್ಸ್ ಓಕೆ. ಬಟ್ ಅದು ಎಷ್ಟೇ ಎತ್ತರದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಎಂಥದ್ದೇ ಗಾಳಿಯನ್ನಾಗಲಿ ಅಥವಾ ಎಂಥದ್ದೇ ಒಂದು ಸಣ್ಣ ಹೊಡೆತ, ಯಾವುದೋ ಒಂದು ಹಕ್ಕಿ ಬಂದು ಹೊಡಿತು, ಬರ್ಡ್ ಹಿಟ್ ಅಂತ ಕರೀತಾರಲ್ಲ, ಅಂಥವುಗಳನ್ನು ತಡೆಯಬಹುದು ಅನ್ನುವ ಕಾರಣಕ್ಕಾಗಿ ಅವುಗಳನ್ನು ಬಳಸಿರ್ತಾರೆ. ಜಕ್ಕೂರಿಂದ ಮುಳಬಾಗಿಲಿಗೆ ತೆರಳ್ತಾ ಇದ್ದರು ಡಿ ಕೆ ಶಿವಕುಮಾರ್ ಅವರು. ಒಂದು ಬಹಳ ದೊಡ್ಡ ಗಂಡಾಂತರವನ್ನು ಅವರು ತಪ್ಪಿಸ್ಕೊಂಡಿದ್ದಾರೆ. ಎಡಗಡೆ ಭಾಗದ ಫೂಟೇಜು ಬಹುಶಃ ಇನ್ನೇನು ಟೇಕ್ ಆಫ್ ಆಯಿತು ಅನ್ನುವ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಫೂಟೇಜಸ್ ಅಂತ ಅನಿಸ್ತಿದೆ. ಬಲಗಡೆ ಭಾಗದ ಫೂಟೇಜ್ ತಾವು ಗಮನಿಸ್ತಾ ಇದ್ದೀರಿ, ಡಿ ಕೆ ಶಿವಕುಮಾರ್ ಕೇಳ್ತಿದ್ದಾರೆ, ಎನ್ಕ್ವೈರ್ ಮಾಡ್ತಿದ್ದಾರೆ, ವಾಟ್ ಹ್ಯಾಪನ್ಡ್, ಯಾಕೆ ಹಿಂಗೆ ಆಯಿತು ಅಂತ ಕೇಳ್ತಿದ್ದಾರೆ. ಅವ್ರಿಗೂ ಕೂಡ ಇದು ಬಹಳ ಶಾಕಿಂಗ್ ಇದು, ಯಾಕೆಂತಂದರೆ ಅವರು ಹತ್ತು ಹಲವು ಸಲ ಚಾಪರ್ನಲ್ಲಿ ಪ್ರಯಾಣ ಮಾಡ್ತಾನೆ ಇರಬೇಕಾಗತ್ತೆ. ಈಗಂತೂ ಚುನಾವಣೆ ಸಂದರ್ಭ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಮತ್ತೊಂದು ಕಡೆಯಿಂದ ಬೇರೊಂದು ಕಡೆಗೆ ಪ್ರಯಾಣ ಮಾಡ್ತಾನೆ ಇರಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ ರಾಘವೇಂದ್ರ. ಎಸ್ ರಾಘವೇಂದ್ರ, ಗೋ ಅಹೆಡ್. ಚೆನ್ನ, ಏನಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಚುನಾವಣಾ ಪ್ರಚಾರದ ನಿಮಿತ್ತ ಕೋಲಾರಕ್ಕೆ ತೆರಳ್ತಾ ಇದ್ರು. ಹೆಲಿಕಾಪ್ಟರ್ ನಲ್ಲಿ ಕೋಲಾರಕ್ಕೆ ತೆರಳುತ್ತ ಸಂದರ್ಭದಲ್ಲಿ ಏನೋ ಒಂದು ಹದ್ದು ಹೆಲಿಕಾಪ್ಟರ್ ನ ಗ್ಲಾಸ್ಗೆ ಹೊಡೆಯಿರ್ತಕ್ಕಂಥದ್ದು, ಹೀಗಾಗಿ ತುರ್ತು ಭೂಸ್ಪರ್ಶ ಹೆಲಿಕಾಪ್ಟರ್ ನನ್ನ ಮಾಡಿ ನಂತರ ಅವರನ್ನ ಬೇರೆ ಆಲ್ಟರ್ನೇಟಿವ್ ಒಂದು ವೆಹಿಕಲ್ ಅನ್ನು ಅರೇಂಜ್ ಮಾಡಿ ಕಳಿಸಿರ್ತಕ್ಕಂಥದ್ದು. ಆದ್ರೆ ಯಾವುದೇ ರೀತಿಯ ಅಪಾಯ ಆಗಿ ಏನೇ ಆಗಿ ಸಂಭವಿಸಿಲ್ಲ. ಉದ್ದಿಷ್ಟವಾದ ಏನಂದ್ರೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಬಂದು ಗ್ಲಾಸ್ಗೆ ಹೊಡೆದಿರುವಂತಹ ಸಂದರ್ಭದಲ್ಲಿ ಗ್ಲಾಸ್ ಇಡೀ ಹೆಲಿಕಾಪ್ಟರ್ ನ ಗ್ಲಾಸ್ ಇಡೀ ಪುಡಿ ಪುಡಿ ಆಗಿರ್ತಕ್ಕಂಥದ್ದು. ಕೂಡಲೇ ಅದರ ಚಾಲಕ ಅರಿವನ್ನು ಅರ್ಥ ಚಾಲಕ ಕೂಡಲೇ ಅದನ್ನ ಲ್ಯಾಂಡಿಂಗ್ ಅನ್ನ ಮಾಡಿ ನಂತರ ಡಿ ಕೆ ಶಿವಕುಮಾರ್ ಅವರನ್ನ ಬೇರೆ ಆಲ್ಟರ್ನೇಟಿವ್ ಗಾಡಿ ಮುಖಾಂತರ ಅವ್ರನ್ನ ಕಳಿಸಿರ್ತಕ್ಕಂಥದ್ದು. ಚಂದನ್, ಓಕೆ, ಇನ್ನೇನು ಟೇಕ್ ಆಫ್ ಆಯ್ತು ಅನ್ನುವ ಸಂದರ್ಭದಲ್ಲಿ ಆಗಿರೋ ಘಟನೆನ ಇದು. ಚಂದನ್, ಅದ್ರ ಬಗ್ಗೆ ಕ್ಲಾರಿಟಿ ಆಗಿ ಇನ್ನ ಯಾರು ಸಹ ಕೊಡ್ತಾ ಇಲ್ಲ. ಆದ್ರೆ ಇನ್ನು ಅವರು ಇನ್ನು ಕೋಲಾರವನ್ನ ತಲುಪಿರ್ಲಿಲ್ಲ, ಅಂದ್ರೆ ಮೇಲ್ಗಡೆನೆ ಹೋಗ್ತಾ ಇರ್ತಿದ್ದ ಟೇಕ್ ಅಪ್ ಆಗಿರ್ಲಿಲ್ಲ ಗಾಡಿ. ಆ ಸಂದರ್ಭದಲ್ಲಿ ಅದು ಅದ್ದು ಬಂದು ಹೊಡೆದಿರ್ತಕ್ಕಂಥ ಡಿಕ್ಕಿ, ಹೀಗಾಗಿ ಅದನ್ನ ಅತ್ತಂತಹ ಚಾಲಕ ಕೂಡಲೇ ಅದನ್ನ ಲ್ಯಾಂಡಿಂಗ್ ಅನ್ನ ಬೇರೆ ಕಡೆ ಲ್ಯಾಂಡಿಂಗ್ ಅನ್ನ ಮಾಡಿರ್ತಕ್ಕಂಥ ಲ್ಯಾಂಡಿಂಗ್ ಅನ್ನ ಮಾಡಿದ ನಂತರ ಅದು ಗೊತ್ತಾಗಿರ್ತಕ್ಕಂಥದ್ದು. ಚಂದನ್, ಆಲ್ರೈಟ್, ಓಕೆ, ಥ್ಯಾಂಕ್ ಯು.